ಹಾಯ್ ಫ್ರೆಂಡ್ಸ್, ಸರೋಜಾಸ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಡಾರ್ಕ್ ಅಂಡರ್ ಆರ್ಮ್ಸ್ಗೆ ಒಂದು ಸಿಂಪಲ್ ಆಗಿರುವಂತಹ ಓಮ್ ರೆಮಿಡಿನ ತಿಳಿಸ್ಕೊಡ್ತೀನಿ. ಡಾರ್ಕ್ ಆಗಿರುವಂತಹ ಅಂಡರ್ ಆರ್ಮ್ಸ್ನ ಯಾವ ರೀತಿ ವೈಟ್ನಿಂಗ್ ಆಗಿ ಮಾಡ್ಕೊಳ್ಬೋದು ಅಂತ ನಾನು ಈ ದಿನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇದೇ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಈಗಲೇ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಕೊಡಿ. ಆಗ ಮುಂದೆ ಬರುವಂತಹ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಯಾವುದೇ ರೀತಿ ಮನಿ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ವೀಡಿಯೋಸ್ನ ನೋಡ್ಬೋದು. ಬನ್ನಿ, ಆ ಸಿಂಪಲ್ ಆಗಿರುವಂತಹ ಡಾರ್ಕ್ ಅಂಡರ್ ಆರ್ಮ್ಸ್ನ ಯಾವ ರೀತಿ ವೈಟ್ನಿಂಗ್ ಆಗಿ ಮಾಡ್ಕೊಳ್ಬೋದು, ವೈಟಾಗಿ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ನೋಡಿ, ನಾನು ಇಲ್ಲಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತಗೊಂಡಿದ್ದೀನಿ. ಬೌಲ್ಗೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಸ್ತೂರಿ ಹಳದಿನೇ ತಗೊಳ್ತಾ ಇದ್ದೀನಿ. ಇದು ಎಲ್ಲ ಗಂತಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ನಂತರ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಕಸ್ತೂರಿ ಅರಿಶಿನ ಅಂತ ಕೇಳಿದ್ರೆ ಕೊಡ್ತಾರೆ. ಕಸ್ತೂರಿ ಅರಿಶಿನ ಅನ್ನೋದು ಡಾರ್ಕ್ ಆಗಿರುವಂತಹ ಅಂಡರ್ ಆರ್ಮ್ಸ್ನ ವೈಟ್ ಆಗಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲ್ಲದೆ ಅಂಡರ್ ಆರ್ಮ್ಸಲ್ಲಿ ಬರುವಂತಹ ಅನ್ವಾಂಟೆಡ್ ಹೇರ್ನ ಸಹ ಕೂಡ ಇದು ತಡೆಯುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಇಲ್ಲಿ ಅರ್ಧ ನಿಂಬೆಹಣ್ಣನ್ನು ತಗೊಳ್ತಾ ಇದ್ದೀನಿ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅನ್ನುವ ಅಂಶ ಹೇರಳವಾಗಿರುತ್ತೆ. ಆ ಕಾರಣದಿಂದಾಗಿ ಆ ಡಾರ್ಕ್ ಆಗಿರುವಂತಹ ಅಂಡರ್ ಆರ್ಮ್ಸ್ನ ವೈಟ್ ಆಗಿ ಮಾಡೋದಕ್ಕೆ ಈ ಒಂದು ನಿಂಬೆಹಣ್ಣು ಅನ್ನೋದು ಸಹ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅರಿಶಿನವನ್ನು ಪೂರ್ತಿಯಾಗಿ ನೀವು ನಿಂಬೆಹಣ್ಣಿನ ರಸದಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನೀರು ಅಥವಾ ಬೇರೆ ಏನನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಹೀಗೆ ಕ್ಲೀನಾಗಿ ನಿಂಬೆಹಣ್ಣಿನ ರಸದಲ್ಲೇ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೀತಿ ಕ್ರೀಮಿ ಟೆಕ್ಸ್ಚರ್ ಆಗಿ ಬರಬೇಕಾಗತ್ತೆ ಒಂದು ಅರಿಶಿನ ಅನ್ನೋದು. ಅದಕ್ಕಾಗಿ ನಾನು ಕ್ಲೀನಾಗಿ ನಿಂಬೆಹಣ್ಣಿನ ರಸದಲ್ಲೇ ಈ ಒಂದು ಮಿಶ್ರಣನ ಕಲಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸದಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅನ್ನುವ ಅಂಶ ಇರೋ ಕಾರಣದಿಂದಾಗಿ ಏನಾಗುತ್ತೆ ಅಂದರೆ, ಡಾರ್ಕ್ ಆಗಿರುವಂತಹ ಅಂಡರ್ ಆರ್ಮ್ಸ್ನ ವೈಟ್ ಆಗಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಂಬೆಹಣ್ಣಿನ ರಸ ಅನ್ನೋದು. ಅದಕ್ಕಾಗಿ ನಾನು ಪೂರ್ತಿಯಾಗಿ ಇದನ್ನು ನಿಂಬೆಹಣ್ಣಿನ ರಸದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಶ್ರಣನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ, ನೀವು ಈ ಮಿಶ್ರಣನ ಕ್ಲೀನಾಗಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅಂಡರ್ ಆರ್ಮ್ಸ್ನಲ್ಲಿರುವಂತಹ ಅನ್ವಾಂಟೆಡ್ ಏರ್ನ ಕ್ಲೀನಾಗಿ ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡೋದಕ್ಕಿಂತ ಮುಂಚೆ ನೀವು ಆಲೋವೆರಾ ಜೆಲ್ನ ಹಾಕಿ ಕ್ಲೀನಾಗಿ, ನಂತರ ನೀವು ಏನು ಬಳಸ್ತೀರೋ ಅಂದರೆ ರೇಸರ್ ಬಳಸಿದ್ರೆ, ಆ ರೇಸರಿಂದ ಕ್ಲೀನಾಗಿ ನೀವು ಫಸ್ಟು ಅನ್ವಾಂಟೆಡ್ ಹೇರ್ ಮೇಲೆ ಕ್ಲೀನಾಗಿ ಆಲೋವೆರಾ ಜೆಲ್ನ ಅಪ್ಲೈ ಮಾಡಿ ನಂತರ ರೇಸರಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಲೋವೆರಾ ಜೆಲ್ ಅನ್ನೋದು ಡಾರ್ಕ್ ಆಗಿರುವಂತಹ ಅಂಡರ್ ಆರ್ಮ್ಸ್ ಬರೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನೀವು ಆ ಆಲೋವೆರಾ ಜೆಲ್ನ ಉಪಯೋಗಿಸಿ ನಂತರ ಶೇವ್ ಮಾಡ್ಕೊಳ್ಳೋದ್ರಿಂದ ಡಾರ್ಕ್ ಅಂಡರ್ ಆರ್ಮ್ಸ್ನ ಬರೋದನ್ನು ತಡೆಯುತ್ತೆ ಆಲೋವೆರಾ ಜೆಲ್ ಅನ್ನೋದು. ಅದಕ್ಕೋಸ್ಕರ ನೀವು ಆಲೋವೆರಾ ಜೆಲ್ನ ಹಾಕಿ ಕ್ಲೀನಾಗಿ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡಿ ನಂತರ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಿ ಒಂದು 5-6 ನಿಮಿಷ ಬಿಡೋದ್ರಿಂದ ನಂತರ ಬಿಟ್ಟು ತಣ್ಣೀರಿಂದ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ನೀವು ವಾರದಲ್ಲಿ 2 ಅಥವಾ 3 ಬಾರಿ ಮಾಡೋದ್ರಿಂದ ನಿಮ್ಮ ಡಾರ್ಕ್ ಅಂಡರ್ ಆರ್ಮ್ಸ್ನ ಕ್ಲೀನಾಗಿ ವೈಟ್ನಿಂಗ್ ಮಾಡೋದಕ್ಕೆ ಈ ಒಂದು ಪ್ಯಾಕ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಕೇವಲ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗೋದಲ್ಲದೇ ನಾವು ಇಲ್ಲಿ ಅರಿಶಿನನ 1/2 ಸ್ಪೂನ್ ಉಪಯೋಗಿಸಿರೋದ್ರಿಂದ ಅರಿಶಿನ ಅನ್ನೋದು ಮುಂದೆ ಅನ್ವಾಂಟೆಡ್ ಹೇರ್ ಬರದೇ ಇರೋ ರೀತಿ, ಅಂದರೆ ಅಂಡರ್ ಆರ್ಮ್ಸ್ನಲ್ಲಿ ಬರುವಂತಹ ಅನ್ವಾಂಟೆಡ್ ಹೇರ್ನ ಕ್ಲೀನಾಗಿ ಬರದೇ ಇರೋ ರೀತಿ ತಡೆಯುತ್ತೆ ಈ ಅರಿಶಿನ ಅನ್ನೋದು. ಈ ಒಂದು ಉಪಯುಕ್ತವಾದ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.